ಎಲ್ರಿಗೂ ನಮಸ್ಕಾರ. ನನ್ನದೊಂದು ಕವಿತೆ ಓದ್ತಾ ಇದ್ದೀನಿ. ಇತ್ತೀಚೆಗಷ್ಟೇ ಬಿಡುಗಡೆಯಾದ ನಾಲ್ಕು ಋತುಗಳ ಹುಡುಗಿ ಕವನ ಸಂಕಲನದಲ್ಲಿ ಇರೋಂಥ ಕವಿತೆಯನ್ನು ಓದ್ತಾ ಇದ್ದೀನಿ. ಬಹಳ ಹಿಂದೆ ಬರೆದಿದ್ದು, ಒಂದು 5-6 ವರ್ಷಗಳ ಹಿಂದೆ. ಆದರೂ ಇವತ್ತು ಯಾಕೋ ಇದನ್ನು ಓದಬೇಕು ಅನ್ನಿಸ್ತಿದೆ, ಹಾಗಾಗಿ ಓದ್ತಾ ಇದ್ದೀನಿ. ನಡೆದು ಬಿಡಬೇಕು ಆಚೆ, ಹೊರಟು ಬಿಡಬೇಕು ಹಿಂತಿರುಗಿ ನೋಡದಂತೆ. ಸ್ವಾರ್ಥದಲ್ಲಿ ಮೆರೆದು ವಿಷಕಕ್ಕುವ ನಾಲಿಗೆ ಹರಿಬಿಟ್ಟಾಗ, ತಣ್ಣಗಿನ ದನಿಯಲ್ಲಿ ಕತ್ತಿ ಮೊನಚು ಕುತ್ತಿಗೆಗಿಟ್ಟಾಗ, ಹೀಗನ್ನುವ ಇರಾದೆ ಇದ್ದೂ ಅನ್ನಲಿಲ್ಲ ನಾನೆಷ್ಟು ಸುಭಗ ಎಂದು ಒಣತರ್ಕ ಬೆಳೆಸುವಾಗ, ಆಡಿದ ಪ್ರತಿ ನುಡಿಗೂ ಕಿಡಿಯಂತೆ ಸಿಡಿದಾಗ, ನಡೆದು ಬಿಡಬೇಕು ಆಚೆ, ನಡೆದು ಬಿಡಬೇಕು ಆಚೆ, ಹಚ್ಚ ಹಸುರಿನ ಬಯಲಿನಡೆಗೆ, ವಿಶಾಲ ಸಮುದ್ರದ ಏಕಾಂತಕ್ಕೆ. ಕಡೇ ಪಕ್ಷ ರಾತ್ರಿಯಾಗುವುದನೇ ಕಾದಿದ್ದು ನಕ್ಷತ್ರ ಲೋಕದ ವಿಹಂಗಮ ದರ್ಶನಕ್ಕೆ. ಇವೆಲ್ಲ ದುರ್ಲಭದ ನಗರ ಜಾತ್ರೆಯಲ್ಲಿ ಮಗುವೊಂದರ ಕಣ್ಣ ಬೆಳಕೊಳಗೆ, ಹಣ್ಣು ಮುದುಕರ ಮನೆಯಂಗಳಕ್ಕೆ, ನಡೆದು ಬಿಡಬೇಕು ದೂರ ದೂರ, ಮತ್ತೆ ಸಣ್ಣತನಗಳು ನಂಬಿಕೆಯ ನೆಲೆಯ ಕುರೂಪಗೊಳಿಸದಂತೆ. ನಡೆಯುವ ಮುಂಚೆ ನಗೆಯಲ್ಲೇ ಇರಿದು, ತಾಳ್ಮೆಯಿಂದಲೇ ಕೈಮುಗಿದು ಹೊರಟು ಬಿಡಬೇಕು, ನಮ್ಮೆದೆಯಲ್ಲಿ ಕಸಿ ಉಳಿಯದಂತೆ. ಯಾರಿಗೋ ಅರ್ಥ ಮಾಡಿಸುತ್ತಾ ಕೂರುವುದು ಬದುಕಿನ ಅಪವ್ಯಯವೆಂದು ಗಟ್ಟಿ ಮನಸ್ಸು ಮಾಡಿ ನಡೆದು ಬಿಡಬೇಕು ಆಚೆ. ಆದರೆ ಮತ್ತೆ ನಗಬೇಕು, ಮತ್ತೆ ಬೆಳಗಬೇಕು, ಮತ್ತೆ ಪ್ರೀತಿಸಬೇಕು ಶುದ್ಧ ಹೃದಯ ಹೊತ್ತು. ಈಗಾಗಲೇ ಎಲ್ಲರದ್ದು ಹೇಳಿದ ಹಾಗೆ ಅನುಭವ, ನನ್ನದು ಕೂಡ ಸುಮಾರಷ್ಟು ಅದೇ ರೀತಿಯ ಅನುಭವ ಕವಿತೆಯೊಂದಿಗೆ. ಸಣ್ಣ ವಯಸ್ಸಿನಲ್ಲಿ ನಮಗೆಲ್ಲ ಕೂಡ TV ಮತ್ತು ರೇಡಿಯೋ ಇದು ತುಂಬ ಕಡಿಮೆ ಅವಧಿಯಲ್ಲಿ ನಮ್ಮನ್ನು ಮನರಂಜನೆಗೆ ಸಿಗ್ತಾ ಇದ್ದಿದ್ದು, ನಮಗೆ ಮನರಂಜಿಸ್ತಾ ಇದ್ದಿದ್ದು. ಮಿಕ್ಕ ಹಾಗೆ ಆ ಸಮಯದಲ್ಲಿ ಸಿಗ್ತಾ ಇದ್ದಂಥ ಬಾಲಮಂಗಳ, ಬಾಲಮಿತ್ರ, ಚಂಪಕ ಈ ರೀತಿ ಕಥೆ ಪುಸ್ತಕಗಳು ಓದೋದು. ಮತ್ತು ನಾನು ಹುಟ್ಟಿ ಬೆಳೆದದ್ದೆಲ್ಲ ಮೈಸೂರಿನಲ್ಲಿ, ನಮ್ಮಲ್ಲಿ ತುಂಬ ಪವರ್ ಕಟ್ಸ್ ಆಗ್ತಿತ್ತು. ಸಂಜೆ 6 ಗಂಟೆ ಮೇಲೆ ಇರ್ತಾ ಇರಲಿಲ್ಲ, ದೀಪಗಳು ಇರ್ತಿರಲಿಲ್ಲ, ಮತ್ತು ದೀಪ ಇಲ್ಲದ ಹೊತ್ತಿನಲ್ಲಿ ಮೇಣದಬತ್ತಿ ದೀಪದಲ್ಲಿ ಕೂತು ಓದೋದು ಕೂಡ ಕಷ್ಟ ಆಗ್ತಿತ್ತು. ಈ ಕಾರಣಕ್ಕಾಗಿ ನಾವೆಲ್ಲ ಹೊರಗಡೆ ಬಂದು ಮನೆ ಅಂಗಳದಲ್ಲಿ ಕೂತು ನಮ್ಮ ಫ್ರೆಂಡ್ಸ್ ಜೊತೆ ಅಂತ್ಯಾಕ್ಷರಿ ಆಡೋದು, ಹಾಡೋದು, ಮತ್ತು ಆಟ ಆಡೋಕ್ಕೂ ಆಗ್ತಿರಲಿಲ್ಲ, ಕತ್ಲಿರ್ತಿತ್ತು. ಆ ಸಮಯದಲ್ಲಿ ಏನಾದರೂ ಕಥೆಗಳನ್ನ ಹೇಳೋದು, ಈ ರೀತಿಯಾಗಿ ನಮ್ಮ ಅಭಿವ್ಯಕ್ತಿಗೆ ಒಂದು ಮಾರ್ಗ ಸಿಗ್ತಾ ಇತ್ತು. ಆದರೆ ಕವಿತೆಗಳೇ ಬರೀಬೇಕು ಅಂತ ಅನಿಸಿದ್ ಯಾವಾಗ ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಹೀಗೆ ಓದಿನ ನಡುವೆಯ ಕಳೆದು ಹೋಗಿದ್ದಾಗ ನನಗೆ ಯಾವಾಗಲೂ ಬರಿಬೇಕು ಅಂತ ಅನ್ಸೋಕ್ಕೆ ಶುರು ಆಯಿತು. ಹಾಗೆ ಬರವಣಿಗೆ ಶುರು ಮಾಡಿದ್ದೆ ನಾನು ಕವಿತೆಗಳ ಮೂಲಕ. ಅದು ಕವಿತೆ ಆಯಿತೋ ಇಲ್ವೋ ಅಂತ ತಿಳ್ಕೊಳ್ಳೋ ಅಂತ ಕುತೂಹಲ ಕೂಡ ನನಗಿತ್ತೋ ಇಲ್ವೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಒಂದು ಪುಸ್ತಕದಲ್ಲಿ ಚೆಂದಾಗಿ ಕೂತ್ಕೊಂಡು ಕವಿತೆಗಳನ್ನ ಬರೆಯೋದು, ಅದರ ಪಕ್ಕ ಡ್ರಾಯಿಂಗ್ಸ್ ಮಾಡೋದು, ಈ ರೀತಿ ಮಾಡ್ತಾ ಬಂದೆ. ನನ್ನ ಹೈಸ್ಕೂಲ್ಗೆ ಬರೋಷ್ಟೊತ್ತಿಗೆ ನನ್ನ ಕನ್ನಡ ಟೀಚರ್ಸು ಅವರಿಗೆಲ್ಲ ಕೂಡ ನನ್ನ ಸ್ನೇಹಿತರೆ ತೊಗೊಂಡು ಹೋಗಿ ತೋರಿಸಿದ್ರು, ಇವಳು ಬರೀತಾಳೆ ನೋಡಿ ಅಂತ. ನನಗದು ಆಗ ಒಂಥರ ಮುಜುಗರದ ಸಂಗತಿ, ಅಯ್ಯೋ ಕವಿತೆ ಎಲ್ಲ ಬರೀತಾಳೆ ಅಂದರೆ ಅವ್ರು ಏನನ್ಕೊಳ್ತಾರೋ ಅಂತ. ಅದನ್ನು ಬಚ್ಚಿಡೋದ್ರಲ್ಲೇ ನನಗೆ ತುಂಬ ಸುಖ ಸಿಗ್ತಿತ್ತು. ಕವಿತೆನೇ ಯಾರ ಆದರೂ ತೊಗೊಂಡೋಗಿ ತೋರಿಸಿ ಹೇಗಿದೆ ಅಂತ ಕೇಳೋಕ್ಕಿಂತ ನನ್ನ ಸಂತೋಷಕ್ಕೆ ನಾನು ಬರೀತಿದ್ದೆ. ಮತ್ತು ಇವತ್ತಿಗೂ ಕೂಡ ಅದು ಕಂಟಿನ್ಯೂ ಆಗಿದೆ, ನಾನು ಇವತ್ತಿಗೂ ಬರೆಯೋದು ನನ್ನ ಸಂತೋಷಕ್ಕೆ ಅಂತಲೇ ನನಗೆ ಅನ್ಸುತ್ತೆ. ಮತ್ತೆ ಅದು ಒಂದು ಬಿಡುವಿನ ಅವಧಿಯ ಚಟುವಟಿಕೆಯಾಗಿ ಶುರುವಾದಂತಹ ಕವಿತೆಗಳೊಂದಿಗಿನ ಒಡನಾಟ. ಯಾವುದೋ ಒಂದು ಸಂದರ್ಭದಲ್ಲಿ ನನ್ನ ಎಲ್ಲ ಮನಸ್ಸಿನ ಭಾವನೆಗಳಿಂದ ಬಿಡುಗಡೆ ಪಡೆಯೋಕೆ ಇರುವಂತಹ ದಾರಿಯಾಗಿ ಮಾರ್ಪಾಡಾಯಿತು. ಅಂದರೆ ಹದಿಹರೆಯದಲ್ಲಿ ಎಲ್ರಿಗೂ ಕೂಡ ಒಂದಲ್ಲ ಒಂದು ಬಗೆಯಲ್ಲಿ ಪ್ರೇಮ ಆಗತ್ತೆ, ಆ ಪ್ರೇಮದಲ್ಲಿ ಒಂದು ಹತಾಶೆ ಇರುತ್ತೆ, ನೋವಿರುತ್ತೆ, ಯಾರಿಗೂ ಹೇಳಲಾಗದಂತಹ ಕೆಲವು ಗುಟ್ಟುಗಳಿರುತ್ತೆ. ಪ್ರತಿಯೊಂದಕ್ಕೂ ಕೂಡ ಮಾತೇ ವೇದಿಕೆ ಅಲ್ಲವಲ್ಲ. ನಮ್ಗೆ ಎಷ್ಟೇ ಸ್ನೇಹಿತರಿದ್ರು ಕೂಡ ಪ್ರತಿಯೊಂದನ್ನು ಸ್ನೇಹಿತರ ಹತ್ರ ಮಾತಾಗಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆದರೆ ಆ ಭಾವನೆ ಮನಸ್ಸೊಳಗೆ ಇದ್ರೆ ಅದು ತುಂಬ ಒತ್ತುತ್ತಾ ಇರುತ್ತೆ. ನಮ್ಗೆ ಸಹಜವಾಗಿ ಪ್ರತಿದಿನದ ಕೆಲಸಗಳನ್ನ ಮಾಡೋದಕ್ಕೆ ಬಿಡ್ತಾ ಇರಲ್ಲ. ಅದರಲ್ಲೂ ಕೂಡ ತುಂಬ ಭಾವುಕ ಜೀವಿಯಾದ ನನ್ನ ಅಂತವ್ರಿಗೆ ಅದು ಕಷ್ಟ. ಆ ಭಾವನೆಯನ್ನ ಹಂಗೆ ಮನಸ್ಸಿನಲ್ಲಿ ಇಟ್ಕೊಂಡು ಮುಂದಕ್ಕೆ ಹೋಗೋದು ಕಷ್ಟ. ಅದೆಲ್ಲೋ ಒಂದ್ ಕಡೆ ಬಿಡುಗಡೆಯ ದಾರಿಯನ್ನು ಪಡೀಬೇಕು. ಬಹುಶಃ ನನಗೆ ಹಾಡಕ್ಕೆ ಬರ್ತಿದ್ರೆ ಅಥವಾ ಡಾನ್ಸ್ ಮಾಡಕ್ಕೆ ಬರ್ತಿದ್ರೆ ಆ ಮೂಲಕ ಅಭಿವ್ಯಕ್ತಿ ಸಾಕಾರ ಆಗ್ತಿತ್ತೇನೋ. ಆದರೆ ಅದು ಯಾವುದೂ ಇಲ್ಲದೆ ಇದ್ದಿದ್ದರಿಂದ ನನಗೆ ಬರೆಯೋದೇ ತುಂಬ ಖುಷಿ ಅಂತ ಅನ್ನಿಸ್ತಿತ್ತು. ಹಾಗೆ ಆ ಕ್ಷಣದ ಭಾವದ ಬಿಡುಗಡೆಗಾಗಿ ಬರೆದಂತಹ ಪದ್ಯಗಳು ನಂದು. ಈಗ ಓದಿದ್ದು ಕೂಡ ಹಾಗೇನೆ. ಅದು ಸಂತೋಷ ಇರಬಹುದು, ಪ್ರೇಮ ಇರಬಹುದು, ಹತಾಶೆ ಇರಬಹುದು, ನೋವಿರಬಹುದು, ಅವಮಾನ ಇರಬಹುದು, ಸಿಟ್ಟಿರಬಹುದು, ಯಾವುದೋ ಒಂದು ಭಾವ ಉತ್ಕಟವಾಗಿ ಎದೆಯಲ್ಲಿ ಕೂತು ಅರೇ ಇದನ್ನ ಬರೆಯೋದು ಹೊರತು ನಿನಗೆ ಬಿಡುಗಡೆ ಇಲ್ಲ ಅಂತ ಹೇಳ್ತಿರತ್ತಲ್ಲ, ಆ ಸಮಯದಲ್ಲಿ ಬರುವಂತಹ ಕವಿತೆಗಳು. ಹಾಗಾಗಿ ಕಾವ್ಯದ ನೆಲೆಯಲ್ಲಿ ಇದು ರೂಪಕ ಸರಿ ಇದೆಯೋ, ಪ್ರತಿಮೆ ಸರಿ ಇದೆಯೋ, ಭಾಷೆ ಇನ್ನ ಮೃದುವಾಗಬೇಕಿತ್ತೋ, ಕಠೋರವಾಗಬೇಕಿತ್ತೋ, ದನಿ ಹೇಗಿದೆ, ಈ ಥರ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಇದೆ ಅಲ್ಲ, ಅದರ ಬಗ್ಗೆ ನನಗೆ ನಿಜಕ್ಕೂ ಗಮನ ಕಡಿಮೆ.
ನನಗೆ ತುಂಬ ಸಂತೋಷ ಸಿಕ್ಕದು ಯಾವಾಗ ಅಂದರೆ ನಾನು ಬರೋದಾದ ಮೇಲೆ ನನಗೆ ಮನಸ್ಸಿಗೆ ಒಂದು ನಿರಾಳ ಭಾವ ಸಿಗುತ್ತಲ್ಲ, ಅದೇ ನನಗೆ ಸಮಾಧಾನ ಕೊಡುತ್ತೆ. ಮತ್ತು ಅದೇ ನನಗೆ ಒಟ್ಟಾರೆಯಾಗಿ ಕವಿತೆಯಿಂದ ಬೇಕಾಗಿರೋದು. ಮತ್ತು ಬೇರೊಬ್ಬರ ಕವಿತೆಯನ್ನು ಓದಿದಾಗಲೂ ಕೂಡ ನನಗೆ ಅದೊಂದು ರೀತಿ ಮನಸ್ಸಿಗೆ ಹಿತ ಅಂತ ಅನ್ನಿಸ್ಬೇಕು, ಅದು ಒಂದು ಸಮಾಧಾನ ಸಿಗಬೇಕು. ಊರೆಲ್ಲ ಸುಡ್ತಾ ಇರಬೇಕಾದ್ರೆ ಕಡೆ ಪಕ್ಷ ನನಗೆ ನಾನು ಓದುವಂತಹ ಕವಿತೆ, ಕಥೆ ಅಥವಾ ಕಾದಂಬರಿ ಒಂದು ಬಗೆಯ ಸಾಂತ್ವನವನ್ನು ಕೊಡಬೇಕು ಅಂತ ಬಯಸ್ತೀನಿ. ಹಾಗಾಗಿ ನಾನು ಓದುವಂತಹ ಕವಿತೆಗಳು ಕೂಡ ಅಂಥದ್ದೇ ಆಗಿದ್ರೆ ನನಗೆ ಇಷ್ಟ ಆಗುತ್ತೆ, ಮತ್ತು ನಾನು ಬರೆಯಬಲ್ಲಂತಹ ಕವಿತೆಗಳು ಅದೇ ಆದರೆ ಇಷ್ಟ ಆಗುತ್ತೆ. ಇಷ್ಟು ಥ್ಯಾಂಕ್ ಯು ಲಕ್ಷ್ಮಣ್. ಎಲ್ಲರಿಗೂ ನಮಸ್ಕಾರ. ಸ್ವಲ್ಪ ಲೇಟಾಗಿ ಬಂದೆ, ಕಮಲಾ ಮೇಡಮ್ ಒಳಗಡೆ ಸೇರಿಸ್ಕೊಂತಾರೋ ಇಲ್ಲೋ ಕ್ಲಾಸ್ಗೆ ಅಂದ್ಕೊಂಡು ಭಯ ಬಿದ್ದುಕೊಂಡೆ. ಸಾರಿ, ನಿಜವಾಗ ಕ್ಷಮಿಸಿ, ಸ್ವಲ್ಪ ಅಲ್ಲಿ ದೂರ ಅನ್ನೋದು. ನಾನು ಓದಲಿಕ್ಕೆ ಪಡೆದಂಥ ಕವಿತೆ ಕೌದಿ ಅಂತ. ಮಂಜುಗನ್ನಿನ ಮುದುಕಿ ಸಣ್ಣ ಕಣ್ಣಿನ ಸೂಜಿಯೊಳಗೆ ಕಂಪಿಸುವ ಕೈಗಿಡಿತ ದಾರವ ತೂರಿಸಿ ಕೌದಿ ಹೊಲಿಯುತ್ತಾಳೆ. ಕೆಲವೇ ಕ್ಷಣಗಳ ಹಿಂದೆ ಎಲ್ಲೋ ಕಳೆದು ಹೋದ ಕುರುಡು ಸೂಜಿಗೀಗ ಕಣ್ಣು ಮೂಡಿ ಬರಡು ದಾರಕ್ಕೂ ಜೀವದ ಜೀವ ಕೂಡಿ ಕಂಪಿಸುವ ಕೈಗಳಲ್ಲೂ ದಾರಿ ತಪ್ಪುವುದಿಲ್ಲ ಈಗ ಈ ಸೂಜಿ ದಾರ. ಹರಿತ ಮೊನೆಯ ಸಣ್ಣ ಬಿಂದು ಇನ್ನೂ ಹೊಲಿಯುತ್ತದೆ ಅಖಂಡ ಭೂಖಂಡಗಳ ಗಾಯ. ಅವಸರದಲ್ಲಿ ಎಂದೂ ಹೊಲಿಯಲಾಗುವುದಿಲ್ಲ ಈ ಕೌದಿ. ಅಟ್ಟದ ಮೇಲೆಸೆದ ಲಾಬಿ ಗಂಟಿನಲ್ಲಿ ಎಷ್ಟೊಂದು ಬಟ್ಟೆ ಭವನಗಳು, ಕಾಲನ ಕಾಲಿಗೆ ಪೆಟ್ಟಾಗಿ ಮುರಿದು ಕಂಡ ಬಿದ್ದ ಕನಸುಗಳು, ಬಡ ಬಾಳಿನಲ್ಲಿ ಬೆಂದು ಗರಿಸುಟ್ಟುಕೊಂಡು ಹಾರಲಾರದ ಹಕ್ಕಿಯ ರೆಕ್ಕೆಗಳ ಹಣಿಗಣ್ಣಿನಲೇ ಮುಟ್ಟಿ ಮೈದಡವಿ ಹಳೆಯ ಹಳಬಂಡಗಳ ಧೂಳು ಕೊಡವಿ ತೇಪೆ ಹಚ್ಚಿ ಹೊಲಿಯುತ್ತಾಳೆ ಕೌದಿ. ಹಳೆಯ ಹಳಬಂಡಗಳ ತೇಪೆ ಹಚ್ಚಿ ಹೊಲಿಯುತ್ತಾಳೆ ಕೌದಿಯ. ಕೌದಿಯ ಮೈಮನಗಳಲ್ಲಿ ಈಗ ನೆನಪುಗಳ ಚಿತ್ರ ಸಂತೆಯ ಸವಾರಿ. ಕೊನೆಯ ಬಾರಿಗೆ ಅಪ್ಪ ಹುಟ್ಟ ಧೋತರ ಮುನಿಸಿಕೊಂಡು ಮುಖ ತಿರುಗಿಕೊಂಡು ಹೋದ ಮಗನ ಅಂಗಿ, ತವರು ತೊರೆಯುವಾಗ ಹನಿಗಣ್ಣು ಒರೆಸಿಕೊಂಡು ಮರೆತು ಹೋದ ಮಗಳ ಕರವಸ್ತ್ರ, ಗೂಡು ತೊರೆದವರ ಊರು ಮರೆತವರ ಹೆಸರುಗಳು ಸೂಜಿ ಮನೆಯಷ್ಟು ಜಾಗ ಉಂಟು ಅಲ್ಲಲ್ಲಿ. ಸಾಲಾಗಿ ಬೆಸುಗುಗಂಡ ಭಗ್ನ ಬಿಂಬಗಳ ನಡುವೆ ಒಮ್ಮೊಮ್ಮೆ ಕನಸಿನಲ್ಲಿ ಮಗದೊಮ್ಮೆ ಕನವರಿಕೆಯಲ್ಲಿ ಕಂಪಿಸುವ ಕೈಗಳಲ್ಲಿ ಸದಾ ಈಗ ಸೂಜಿದಾರ. ಏನು ಕೊಟ್ಟರೂ ಅರೆಗಳಿಗೆಯಲ್ಲಿ ಬೆಸೆದು ಕೊಡುವ ಮುದುಕಿ ಮುರಿದ ಅಂಗಾಂಗ ಜೋಡಿಸುವ ಬಡ ಹಕೀಮನ ಹಾಗೆ. ಅರ್ಧಮರ್ಧ ಹೊಲಿದ ಕೌದಿ ಅಪೂರ್ಣಗೊಂಡ ಕವಿತೆಯ ಸಾಲಿನಂತೆ ಈಗ ಪದ ಪ್ರಾಸಗಳ ಹೆಕ್ಕಿ ಕವಿ ಸಮಯದ ದಿವ್ಯ ಗಳಿಗೆಯ ತನ್ಮಯತೆಯಲ್ಲಿ ಮುದುಕಿ ಎದುರು ಮೈ ತಳೆಯುತ್ತಿದೆ ಜಗದ ನೋವಿಗೆ ಮದ್ದೆರುವ ಮಹಾಕಾವ್ಯವೊಂದರ ಮುನ್ನುಡಿ. ಮೊಟ್ಟೆಯೊಡದ ಮರಿ ಅನುದಿನ ಇಷ್ಟಿಷ್ಟೇ ಜೀವದಾರ ಉಂಡು ಬೆಳೆದ ಕೌದಿಯ ಮೈ ತುಂಬ ನವಿಲು ಗರಿಯ ನೂರು ಕಣ್ಣು. ಮಾಗಿಯ ಚಳಿಯಲ್ಲಿ ಮೈಮಾನ ಮುಚ್ಚಿ ಬೆಚ್ಚಗೆ ನನ್ನ ಅರೆವರ ಕನಸುಗಳು ದಿಕ್ಕು ತಪ್ಪಿಸಿಕೊಂಡು ಹೋಗದಂತೆ ಕಾವಲು ಕಾಯುತ್ತಿದೆ ಈ ಕೌದಿ. ಧನ್ಯವಾದಗಳು. ನಾನು ಕವಿತೆ ಯಾಕೆ ಬರಲಿಕ್ಕೆ ಸ್ಟಾರ್ಟ್ ಮಾಡಿದೆ ಅನ್ನೋಕ್ಕಿಂತ ಹೇಳ್ತಕ್ಕಂತ ಹೇಳಿದ್ರು ಮೇಡಮ್, ನಾನು ಒಂದು ಚಿಕ್ಕ ಕಥೆಯಿಂದ ಸ್ಟಾರ್ಟ್ ಮಾಡ್ತೀನಿ. ಒಬ್ಬ ಸಾಮಾನ್ಯ ಮನುಷ್ಯ ಅವನಿಗೆ ಹೆಂಡತಿ ಇರ್ತಾರೆ, ಮಕ್ಕಳು ಇರ್ತಾರೆ, ಮನೆ ಇರ್ತದೆ, ಎಲ್ಲ ಇರ್ತದೆ. ಆದರೂ ಕೂಡ ಅವನಿಗೆ ಒಂದು ಏನೋ ಸಮಾಧಾನ ಇರೋದಿಲ್ಲ. ಹಿಂಗೆ ಬೀದಿಯಲ್ಲಿ ದಿನ ಹೇಳೋದು, ಅವನಿಗೆ ಕೆಲಸ ಅಂದರೆ ಬೀದಿಯಲ್ಲಿ ಹೋಗ್ತಾ ಇರೋದು, ಏನಾದರೂ ಪೇಪರ್ ಇದ್ರೆ ನೋಡೋದು, ಅದನ್ನ ಮತ್ತೆ ಹರಿಯೋದು, ಮತ್ತೊಂದು ಹೋಗೋದು, ಹಿಂಗೆ ಏನೋ ಹುಡುಕ್ತಿರ್ತಾನೆ ಅವನು. ಯಾಕಪ್ಪ ನೀನು ಏನು ಹುಡುಕ್ತಾ ಇದೀಯಾ ಅಂತ ಯಾರೋ ಒಬ್ರು ಕೇಳಿದಾಗ, ಇಲ್ಲ ನನ್ನ ಹೆಸರು ಹುಡುಕ್ತಾ ಇದ್ದೀನಿ ಅಂತ ಹೇಳ್ತಾನೆ. ಅಂದರೆ ಎಲ್ಲರಿಗೂ ಇಲ್ಲಿ ಪ್ರತಿ ಮನುಷ್ಯನಿಗೂ ಏನೋ ಒಂದು ಹುಡುಕಾಟದಲ್ಲಿ ಇರ್ತಾನೆ. ಅವನಿಗೇನೋ ಸಿಗ್ಬೇಕಾಗಿರ್ತದೆ. ಸೊ ಅವನು ಹುಡುಕಾಟ ನಿರಂತರವಾಗಿರ್ತದೆ. ಕೆಲವೊಬ್ಬರಿಗೆ ಹೆಸರಿನ ಹುಡುಕಾಟ ಇರ್ತದೆ, ಕೆಲವೊಬ್ಬರಿಗೆ ಇನ್ನೇನೋ ಹುಡುಕಾಟ ಇರ್ತದೆ. ಈ ಹುಡುಕಾಟದ ಒಂದು ಪ್ರಕ್ರಿಯೆ ಮುಂದುವರಿಕೆಯ ಭಾಗವೇ ಒಂದು ಬಹುಶಃ ಇದು ಕಲೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಯಾಕೆ ಇದು ನಾನು ಕಾವ್ಯ ಲೋಕಕ್ಕೆ ಬಂದದ್ದು ಬಹಳ ಆಕಸ್ಮಿಕ. ನಾನು ನಾನ್ ಅಕಾಡೆಮಿಕ್ ಅಂತ ಬಂದವನು. ನಾನೊಬ್ಬ ವೈದ್ಯ, ನಾನು ಅನಾಟಮಿ ಫಿಸಿಯಾಲಜಿ ಡೆಡ್ ಬಾಡಿಗಳೆಲ್ಲ ಕುಯ್ದವನು. ಅಂದರೆ ಈ ಒಂದು ನಾನ್ ಅಕಾಡೆಮಿಕ್ಕಿಂದ ಅಕಾಡೆಮಿಕ್ ಬರಬೇಕಾದ್ರೆ ಒಂದು ನಮ್ಮದು ವೈದ್ಯಕೀಯ ಕ್ಷೇತ್ರ ಅಂದ್ರೆ ಸ್ವಲ್ಪ ಯಾತನಾಮಯ. ಎಲ್ಲ ಪೇಷೆಂಟ್ಗಳು ಬರೋದು ನೋವುಗಳನ್ನ ಹಿಡ್ಕೊಂಡೇ ಬರ್ತಾರೆ. ಪ್ರತಿಯೊಬ್ಬರು ಏನ್ರಿ ಡಾಕ್ಟರ್ ಚೆನ್ನಾಗಿದ್ದೀರಿ ಅಂತ ಯಾರು ಬರೋದಿಲ್ಲ. ಸೊ ಹೀಗೆ ಬರಬೇಕಾದ್ರೆ ನಾನು ಸೊ ಎಲ್ಲೋ ಕಳೆದು ಹೋಗ್ತಾ ಇದ್ದೀನಿ, ನನ್ನ ನಗರದಲ್ಲೂ ಎಲ್ಲೋ ಕಳೆದು ಹೋಗ್ತಾ ಇದ್ದೀನಿ ನಾನು. ಇದರಿಂದ ಏನೋ ಒಂದು ಹುಡುಕಾಟ, ಏನೋ ಒಂದು ಹೊರಗಡೆ ಬರಬೇಕಲ್ಲ ಅಂತ ಅಂದ್ಕೊಂಡಾಗ, ಹೀಗೆ ಎಲ್ಲರೂ ಹುಡುಕಾಟ ಇರುವಾಗ ಕೆಲವೊಬ್ರು
ಬಾರ್ಗೆ ಹೋಗ್ತಾರೆ, ಕೆಲವರು ಸಂಗೀತ ನುಡಿಸ್ತಾರೆ, ಕೆಲವರು ಕೊಳಲು ಹೋಗ್ತಾರೆ, ಕೆಲವರು ಹಾರ್ಮೋನಿಯಂ ಮಾಡ್ತಾರೆ. ಕ್ವಶನ್ ನನಗೆ ಒಲಿದು ಬಂದಂಥದ್ದು ಬರವಣಿಗೆ ಅಂತ ಅನ್ಕೊಂತೀನಿ ನಾನು. ಯಾಕೆಂದ್ರೆ ನಾನು ಬರೆಯುವಾಗ ಇಷ್ಟು ಅಂದರೆ ಪ್ರತಿಯೊಬ್ಬ ಮನುಷ್ಯನಲ್ಲಿ ಸಹಜವಾಗಿರುವಂಥ ಒಂದು ಒಂದು ಏನಂತಾರೆ ಅದಕ್ಕೆ ಒಂದು ಒಂದು ಸುಳ್ಳು ಹೇಳ್ತಾನೆ, ಎಲ್ಲೋ ಮೋಸ ಮಾಡ್ತಾನೆ, ಎಲ್ಲರಿಗೂ ಒಂದು ಪ್ರೀತಿ ಮಾಡ್ತಾನೆ, ಎಲ್ಲೋ ಹತಾಶೆ ಇರ್ತದೆ. ಸೊ ಇದೆಲ್ಲ ಕೂಡ ಕ್ಷಣಿಕ ಅನ್ನಿಸ್ಬಿಟ್ಟು ನಾನು ಬರೆಯುವ ಕ್ಷಣಗಳಲ್ಲಿ ನಾನು ಬಹಳ ಪ್ರಾಮಾಣಿಕವಾಗಿದ್ದೀನಿ ಅಂತ ಅನಿಸಿ ಶುರು ಮಾಡುತ್ತೆ. ನಿಜವಾಗ್ಲೂ ಅದು ನಾನು ಬರೆಯುವ ಕ್ಷಣಗಳಲ್ಲಿ ನಾನು ಬಹಳ ಪ್ರಾಮಾಣಿಕವಾಗಿರ್ತೀನಿ. ಸೊ ಇದು ನನಗೆ ನನಗೆ ಬರೀಲಿಕ್ಕೆ ಇನ್ನಷ್ಟು ಸ್ಫೂರ್ತಿ ಕೊಡ್ತದೆ. ಕವಿತೆನೆ ಯಾಕೆ ಅಂತ ಹೇಳಿದ್ರೆ ಬಹುಶಃ ನಾನು ಜಾಸ್ತಿ ಕವಿತೆಗಳನ್ನು ಓದ್ಕೊಂಡು ಇರ್ಬೋದು ಅಥವಾ ಸಾಲುಗಳು ಅದರ ಒಂದು ತೀವ್ರತೆ ಇರ್ಬೋದು. ಸೊ ಹೀಗೆ ಬರವಣಿಗೆ ಕೂಡ ಕಾವ್ಯ ಕೂಡ ಕಾವ್ಯಕ್ಷೇತ್ರ ಕೂಡ ನನಗೆ ಆಕಸ್ಮಿಕ. ಫೇಸ್ಬುಕ್ ಬಂದ ಮೇಲೆ ಕೂಡ ನಾನು ಬರೆದು ಬರೆದಾಗ ಯಾರೋ ಮೆಚ್ಚಿದ್ರು, ಯಾರೋ ಬಹುಮಾನ ಕೊಟ್ಟರು, ಯಾರೋ ಇದು ಮಾಡಿದರು. ಸೊ ಹೀಗೆ ನಡೀತಾ ಇದೆ ಈ ಪ್ರೊಸೆಸ್, ಕಂಟಿನ್ಯೂಸ್ ಪ್ರೊಸೆಸ್ ನಡೀತಾ ಇದೆ. ಆದರೂ ಕೂಡ ಈ ಕವಿತೆ ಅನ್ನೋದನ್ನು ಯಾರೂ ಇನ್ನೂ ಇದೆ ಡೆಫಿನೇಷನ್ ಆಗಿ ನಮ್ಗೆ ಹೇಳೋಕ್ಕಾಗಿಲ್ಲ ಕವಿತೆ ಇದೆ ಅಂತ. ನಾವು ಹುಡುಕಾಟ ಕವಿತೆ ಹುಡುಕಾಟದಲ್ಲಿದ್ದೀವಿ ನಾವೆಲ್ಲ, ಕವಿಗಳು ಕೂಡ ಕವಿಗಳನ್ನು ಸೇರಿಸಿದಂತೆ. ಕವಿತೆ ಇದೆ ಅಂತ ಕವಿತೆ ಗೊತ್ತಾದ್ಮೇಲೆ ಕವಿ ಮುಂದೆ ಬರೀಬಾರ್ದು, ಅವ್ನು ಬರ್ಲಿಕ್ಕೆ ಹೋಗ್ಬಾರ್ದು. ಸೊ ಸೃಷ್ಟಿ ಇವ್ರು ಹೇಳ್ತಾರೆ, ಒಂದ್ ಕಡೆ ನಮ್ಮ ಎಚ್ ಎಸ್ ವೆಂಕಟೇಶ್ ಮೂರ್ತಿ ಅವರು ಹೇಳ್ತಾರೆ, ಒಂದ್ ಸಾಲ ಒಂದು ನಾಲ್ಕು ಸಾಲ ಇದೆ, ಬಹಳ ಚೆನ್ನಾಗಿ ಹೇಳ್ತಾರೆ ಅವರು. ಕವಿತೆ ಅಂದ್ರೆ ಏನು ಅಂತ ಒಂದ್ ಕಡೆ ಹೇಳ್ತಾರೆ ಅವರು, ಎಷ್ಟರಿವೆ ಸೆಳೆದರು ಬೆತ್ತಲಾಗದ ಕವನ, ಎಷ್ಟು ಜನ ಹೊಕ್ಕಿರಿದರು ನಿತ್ಯ ಕನ್ನೆ, ಕವಿತೆ ಬತ್ತಿಯೇ ಇರದ ಉರಿಯುವ ಮಾಯಾ ದೀಪ, ನಾ ಬಡಿದೆ ಮುಚ್ಚಿರುವ ಬಾಗಲನ್ನೆ ಅಂತ ಅವರು. ಅಂದ್ರೆ ಅವರು ಅಷ್ಟು ಹಿರಿಯ ಕವಿಗಳು, ಅವರು ಕೂಡ ಕವಿತೆಯ ಬಾಗಿಲು ನಿಂತು ಬಿಟ್ಟು ಬಡಿತಾ ಇದ್ದಾರೆ, ಏನಪ್ಪ ಕವಿತೆ ಅಂತ ಹೇಳಿ. ಸೊ ಈ ಒಂದು ಕಮಲಾ ಮೇಡಮ್ ಅವರ ಒಂದು ನೆರಳಲ್ಲಿ ಈ ಇವತ್ತಿನ ದಿನ ಈ ಅನುಸಂಧಾನ ಕಾವ್ಯಾನುಸಂಧಾನ ನಡೆಸಿಕೊಡ್ತಾ ಇರೋದು ನಮ್ಗೆ ಬಹಳ ಖುಷಿ ಕೊಡುವಂತ ಸಂಗತಿ. ಈ ಮೂಲಕ ನಾವು ನಮ್ಮ ಜೊತೆಗಾರರ ಕವಿತೆಗಳನ್ನು ಓದುವ ಅವಕಾಶ ಸಿಕ್ಕಿದೆ. ಅದಕ್ಕೆ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೀನಿ. ಜಯರಾಮಾಚಾರ್ಯರಿಗೂ ಮತ್ತು ಈ ತಂಡಕ್ಕೂ ನಾನು ಋಣಿಯಾಗಿದ್ದೀನಿ. ಎಲ್ಲರಿಗೂ ಧನ್ಯವಾದ. ಎಲ್ಲರೂ ತಮ್ಮ ಪ್ರೇರಣೆ, ತಾವು ಯಾಕೆ ಕಾವ್ಯಕ್ಷೇತ್ರಕ್ಕೆ ಬಂದ್ವಿ, ಒಬ್ಬೊಬ್ಬರಿಗೂ ಒಂದೊಂದು ರೀತಿ, ಒಬ್ಬರು ಯಾವುದೋ ಒಂದು ಚೌಕಟ್ಟಿನಲ್ಲಿ ಬರೆಯಬೇಕಾಗಿ ಬಂದಿತ್ತು, ಇನ್ನು ಕೆಲವರು ಸಹಜವಾಗಿ ಧುಮ್ಮಿಗ್ತಾ ಇತ್ತು ಬರಿತಿದ್ದೆ ಅನ್ನೋದು, ಇನ್ನು ಕೆಲವರು ಭಾವಗಳ ಬಿಡುಗಡೆಗೆ ಅಂತ, ಇನ್ನೊಬ್ಬರು ಶೋಧನೆಗೆ, ಹೀಗೆ ಅವರವರ ವಿಷಯವನ್ನು ಹೇಳಿಕೊಂಡ್ರು. ಇಷ್ಟು ಜನ ಇಲ್ಲಿ ಕೂತ್ಕೊಂಡು ಕವಿತೆಯನ್ನು ಕೇಳುವ ಧೈರ್ಯವನ್ನು ಮಾಡಿ ಬಂದಿದ್ದಾರೆ. ಯಾಕೆಂದರೆ ಜಯರಾಮಾಚಾರ್ಯನೇನೇ ಒಂದು ಸಾಲ್ ಬರೆದಿದ್ದರು, ಕವಿತೆಗಳಿಗೆ ಇದು ಕಾಲವೇ ಅಲ್ಲ. ಯಾರಾದರೂ ಕವನ ಸಂಕಲನವನ್ನು ಪಬ್ಲಿಷ್ ಮಾಡಬೇಕು ಅಂದರೆ ನೀವು ಬೇರೆ ಏನು ಬೇಕಾದ್ರೂ ತಗೊಬನ್ನಿ, ನಾವು ಕವಿತಾ ಸಂಕಲನವನ್ನು ನಾವು ಪ್ರಕಟಿಸಲ್ಲ ಅನ್ನೋರೇ ಜಾಸ್ತಿ ಇರುವಾಗಲೂ ಕೂಡ, ಇಷ್ಟು ಸಂಖ್ಯೆಯಲ್ಲಿ ಕವಿತೆಯನ್ನು ಕೇಳಬೇಕು, ಕವಿತೆಯ ಬಗ್ಗೆ ಚರ್ಚೆ ಮಾಡಬೇಕು ಅಂತ ಬಂದಿದ್ದಾರಲ್ಲ, ಅವರ ಒಂದು ಅಭಿಪ್ರಾಯವನ್ನು ನಾನು ತಗೊಳ್ತೀನಿ. ಯಾಕೆ ಕಾವ್ಯದ ಬಗ್ಗೆ ಅವರಿಗೆ ಆಸಕ್ತಿ ಬೆಳೀತು, ಇಲ್ಲಿ ಯಾರು ಬೇಕಾದರೂ ನಿಂತ್ಕೊಂಡು ಮಾತಾಡ್ಬೋದು, ಅದು ನನಗೆ ಒಂದಷ್ಟು ಸಾಮಗ್ರಿಯನ್ನು ಒದಗಿಸಿಕೊಡುತ್ತೆ. ಕವಿತೆಯನ್ನು ಯಾಕೆ ಇಷ್ಟಪಡ್ತಾರೆ, ಬರಿಬೇಕಾಗಿಲ್ಲ. ಹಾಗೆ ನೋಡಿದರೆ ಎಲ್ಲರೂ ಕವಿಗಳೇ, ಎಲ್ಲರೂ ಕವಿಗಳೇ, ಬರೆದವರನ್ನು ಕವಿಗಳು ಅಂತ ನಾವು ಗುರುತಿಸ್ತೀವಿ. ಸಹಜ ಕವಿಗಳಾಗಿರ್ತಾರೆ ಪ್ರತಿಯೊಬ್ಬರೂ, ಅಕ್ಷರ ರೂಪಕ್ಕೆ ಅದನ್ನು ಇಳಿಸಿರೋದಿಲ್ಲ. ಯಾಕೆ ಕವಿತೆಯ ಬಗ್ಗೆ ಕೇಳಬೇಕು ಅನ್ನಿಸ್ತು? ಯಾರಾದರೂ ಮಾತಾಡ್ತೀರಾ? ಸ್ಫೂರ್ತಿ, ಎಸ್. ಕವಿತೆ ಅಂದ್ರೆ ಒಂದು ಹಸಿವು ಅಂತ ಹೇಳ್ತಾರೆ. ನಾನಂದ್ರೆ ತುಂಬಾ ಕವಿತೆ ಓದ್ತೀನಿ, ಕತೆಗಳು ಕಾದಂಬರಿಗಿಂತ ಜಾಸ್ತಿ ನಾನು ಕವಿತೆಗೆ ಓದು. ಯಾಕಂದ್ರೆ ಇವಾಗ ನಾಲ್ಕು ಜನದ ಇಲ್ಲಿ ಕವನ ಕೇಳಿದೆ, ಒಂದೊಂದು ಒಂದೊಂದು ವಿಭಿನ್ನ ಇದೆ. ಅಂದ್ರೆ ಒಂದ್ ಕವನ ಕೊನೆ ಸಾಲಲ್ಲಿ ಅವರು ಕವಿತೆನ ಹೇಳ್ಬೇಕಾದ್ರೆ ಕೊನೆ ಸಾಲಲ್ಲಿ ಅವ್ರು ಏನ್ ಮಾಡ್ತಾರೆ, ಆ ಒಂದು ಕವನಕ್ಕೆ ನ್ಯಾಯನ ಒದಗಿಸ್ತಾರೆ. ಇನ್ ಕೆಲವ್ರದ್ದು ಕೊನೆ ಸಾಲಲ್ಲಿ ಓದ್ಬೇಕಾದ್ರೆ ಅವ್ರು ಏನ್ ಹೇಳ್ತಾ ಇದಾರೆ ಅನ್ನೋ ಹಸಿವು ಕಾಣುತ್ತೆ. ಸೊ ಇದಕ್ಕೆ ನನಗೆ ಕವಿತೆ ಅಂತ ಇಷ್ಟ. ಅಂದ್ರೆ ಕವಿತೆ ಓದಕ್ ಆದ್ಮೇಲೆ ಯಾವ ರೀತಿಯಾದ ಹಸಿವು ಅವರಲ್ಲಿದೆ ಅಥವಾ ಏನು ಅವ್ರು ಹೇಳಕ್ ಹೊರಟಿದ್ದಾರೆ ಓದುಗರಿಗೆ ಅನ್ನೋದು ಕವನಗಳಲ್ಲಿ ಕಾಣ್ಬೋದು. ಯಾಕಂದ್ರೆ ನಾನ್ ಓದಿರೋ ಒಂದಷ್ಟು ಕವನ ಸಂಕಲನಗಳಲ್ಲಿ ನಾನ್ ಕಾಣೋದೇ, ಜೊತೆಗೆ ಹಾಡುಗಾರ್ತಿಯಾಗಿ ಕೂಡ ಕವನನ ಫೀಲ್ ಮಾಡೋದು ಭಿನ್ನವಾಗಿರುತ್ತೆ ಅಂತ ಅನ್ಸುತ್ತೆ. ಸೊ ಹಾಗಾಗಿ ಅಂದ್ರೆ ಈಗ ಹಳೆ ಅಂದ್ರೆ
ನಾವು ಒಂದಷ್ಟು ಸೀನಿಯರ್ ರೈಟರ್ಸ್ ಇದ್ದಾರೆ, ಜಿ ಎಸ್ ಎಸ್ ಆಗಿರ್ಬೋದು ಅಥವಾ ಅಡಿಗರ್ ಆಗಿರ್ಬೋದು, ಕೆ ಎಸ್ ನರಸಿಂಹಸ್ವಾಮಿ ಆಗಿರ್ಬೋದು, ಅವರ ಒಂದು ಕವನಕ್ಕೆ ಹೋಲಿಸ್ಕೊಂಡ್ರೆ ಅಂದ್ರೆ ಇವಾಗಿಂದ ನೋಡಿದ್ರೆ ತುಂಬಾ ಡಿಫ್ರೆಂಟ್ ಆಗಿದೆ. ಅಂದ್ರೆ ಭಾವನೆಗಳು ಚೇಂಜ್ ಆಗ್ತಾ ಹೋಗ್ತಾ ಇದೆ. ಸೊ ಅವ್ರೇನ್ ಕೊಡ್ತಾರೆ ಓದುಗರಿಗೆ, ಸೊ ಅದು ಒಂದು ಎಲ್ಲೋ ಒಂದು ಪರ್ಸ್ಪೆಕ್ಟಿವ್ ಚೇಂಜ್ ಆಗ್ತಾ ಇದೆ. ಸೊ ಅದು ಖುಷಿ ವಿಷಯ. ಸೊ ಹಾಗಾಗಿ ನನಗೆ ಕವಿತೆ ಅಂದ್ರೆ ತುಂಬಾ ಇಷ್ಟ. ಒಂದು ಧರ್ಮಸ್ಥಳದಲ್ಲಿ ಸಾಹಿತ್ಯ ಸಮ್ಮೇಳನ ನಡೆದಾಗ ಪೂರ್ತಿ ನರಸಿಂಹಾಚಾರ್ಯರು ಒಂದು ಅದ್ಭುತವಾದ ಭಾಷಣವನ್ನು ಮಾಡಿದರು. ಅದು ನಿಮಗೆ ತಿಳಿಲಿ ಅಂತ ಆ ಮೂಲಕ ಒಂದು ಬಹಳ ಮುಖ್ಯವಾದ ಪ್ರಶ್ನೆ ನನ್ನನ್ನು ಯಾವಾಗಲೂ ಕಾಡ್ತಾ ಇದೆ. ಅಲ್ಲಿ ಆಗ ತಾನೇ ಬಂಡಾಯ ಪ್ರಗತಿಶೀಲ ಆದಮೇಲೆ ಬಂಡಾಯ ಬಂತು, ನವ್ಯೋತ್ತರ ಕಾವ್ಯ ಬಂತು, ಎಲ್ಲ ಬಂತು. ಆ ಸಮಯದಲ್ಲಿ ಒಬ್ಬ ಕವಿ ಅಂದರೆ ನಿಜವಾಗಲೂ ಯಾರು ಅನ್ನೋದಕ್ಕೆ ಒಂದು ಉದಾಹರಣೆಯನ್ನು ಪೂತಿನ ಹೇಳ್ತಾರೆ. ಅದೇನು ಅಂತಂದರೆ ವ್ಯಾಸರ ಮಗ ಶುಕ, ಶುಕ ಮುನಿ ಅವನು. ನೀವೇನೋ ಚಿತ್ರ ನೋಡಿದರೆ ಏನೋ ಒಂಥರ ಒಂದು ಮೂಗು ಗಿಳಿ ಥರ ಇರೋದನ್ನು ತೋರಿಸ್ತಾರೆ. ಆದರೆ ಅವನು ಹುಟ್ಟಿನಿಂದಲೇ ಕಾವ್ಯವನ್ನು ಅರಗಿಸಿ ಪಕ್ವವಾಗಿ ಬೆಳೆದವನು. ಯಾಕೆಂದರೆ ಮಹಾಭಾರತವನ್ನು ವ್ಯಾಸ ಬರಿಬೇಕಾದ್ರೆ ಎಲ್ಲ ವಿಷಯಗಳನ್ನು ಹೇಳ್ತಾ ಇರ್ತಾನೆ, ತಾಯಿಯ ಹೊಟ್ಟೆಯಲ್ಲಿದ್ದೆ ಅವನು ಎಲ್ಲವನ್ನ ಕೇಳಿಸ್ಕೊಳ್ತಾ ಇರ್ತಾನೆ. ಇದು ಕತೆ, ಅವ್ರು ಹೇಳಿದ್ದನ್ನು ನಾನು ಇಲ್ಲಿ ಹೇಳ್ತಾ ಇದ್ದೀನಿ ಪೂತಿನ. ಹಾಗಾಗಿ ಅವನು ಚಿಕ್ಕ ವಯಸ್ಸಿಗೇನೆ ವ್ಯಾಸರಿಗಿಂತ ಹೆಚ್ಚು ಪರಿಪಕ್ವ ಆಗಿರ್ತಾನೆ, ಮಾಗಿರ್ತಾನೆ ವಿಷಯಗಳನ್ನು ಕರಗತ ಮಾಡಿಕೊಂಡು. ಒಂದು ದಿನ ಅವನು ಈ ಸಂಸಾರ, ಸಾಮಾಜಿಕ ನಿರ್ಬಂಧಗಳು, ಎಲ್ಲ ಉಪಾಧಿಗಳು ಅಂತ ಕರೀತಾರೆ, ಎಲ್ಲ ಪ್ರತಿಷ್ಠೆಗಳು ಎಲ್ಲವನ್ನು ತೊರೆದು ಕಾಡೊಳಗೆ ಹೊರಟೋಗ್ತಾನೆ. ಕಾಡೊಳಗೆ ಹೋಗಬೇಕಾದ್ರೆ ದ್ವೈಪಾಯನರು ಅಂದರೆ ವ್ಯಾಸರು ಕೂಗ್ತಾರೆ, ಪುತ್ರ ಪುತ್ರ, ಅವನು ಕೇಳಿಸ್ಕೊಳ್ಳೋದೇ ಇಲ್ಲ. ಅಲ್ಲಿದ್ದ ಕಾಡಿನಲ್ಲಿದ್ದಂತಹ ಮರದ ಮೇಲಿದ್ದಂತಹ ಗಿಣಿಗಳು ಕಲಕಲ ಅಂತ ಶಬ್ದ ಮಾಡ್ತವೆ ಅಷ್ಟೇ. ಆ ಹೊರಟು ಹೋಗೋದ ಸನ್ನಿವೇಶವನ್ನು ಹೇಳಿ ಕೆಲವು ವಿಷಯಗಳನ್ನು ಹೇಳ್ತಾರೆ, ಬಹಳ ಇಂಪಾರ್ಟೆಂಟ್ ವಿಷಯಗಳು ಅಂತ ನನಗನ್ಸುತ್ತೆ. ಅವನು ಮಾನವನ ಅಂತಃಕರಣದ ಶುದ್ಧ ಸ್ತರವನ್ನು ಮುಟ್ಟಿದವನು ಶುಕ. ಅವನಿಗೆ ಯಾವುದೇ ಉಪಾಧಿ ಇಲ್ಲ, ನೀವು ಹೇಳೋ ನಿರ್ಬಂಧ ಇಲ್ಲ. ಒಬ್ಬ ಕವಿಗೆ ನಿರ್ಬಂಧಗಳು ಇರಬಾರ್ದು ಅನ್ನೋದಕ್ಕೆ ಅವನು ಎಷ್ಟು ಸ್ವತಂತ್ರ ಜೀವಿ ಅಂತಂದರೆ, ನಿಜವಾದ ಪ್ರತಿಭಟನೆ ಅಲ್ಲಿಂದನೇ ಪ್ರಾರಂಭ ಆಗೋದು. ನೀನು ನನ್ನ ಮೇಲೆ ಏನೂ ಹೇರಬೇಡ ಅಂತ ಹೇಳಿ ಅವನು ಹೋಗೋದು ಕೂಡ ನಗ್ನನಾಗಿ, ಬಟ್ಟೆನೂ ಕಳಿಸಿಬಿಟ್ಟು ಹೊರಟೋಗ್ತಾನೆ. ಅವನು ನೋಡಿ ಒಂದು ಇನ್ನೂ ಒಂದು ಪೂರಕವಾದ ಕತೆ ಬರುತ್ತೆ. ಅದರೊಳಗೇನು ಅಂದರೆ ಈ ಅಪ್ಸರೆಯರು ಈಜುಕೊಳದಲ್ಲಿ ಈಜಾಡ್ತಿದ್ರಂತೆ, ಶುಕ ಬಂದರೆ ಶುಕಮುನಿ ಬಂದ ಅಂತ ತಂಪಡಿಗೆ ತಾವು ಈಜುಕೊಳ್ತಿದ್ರಂತೆ, ಶುಕನ ಅಪ್ಪ ವ್ಯಾಸ ಬಂದರೆ ಬೇಗ ಬಟ್ಟೆ ಮುಚ್ಕೋತಾ ಇದ್ರಂತೆ. ಅಂದರೆ ಆ ಶುಕನ ಅಂತಃಕರಣ ಶುದ್ಧಾಂತಃಕರಣ, ಅವನು ಪ್ರತಿಯೊಂದು ವಸ್ತುವನ್ನು ನೋಡುವಾಗ ಯಾವುದೇ ರೀತಿಯ ಉಪಾಧಿಗಳನ್ನು ಮೈ ಮೇಲೆ ಎಳ್ಕೊಂಡು ನೋಡಲ್ಲ. ಒಬ್ಬ ಕವಿ ಹೇಗಿರಬೇಕು ಅನ್ನೋದನ್ನು ಪೂತಿನ ಅದ್ಭುತವಾಗಿ ಹೇಳ್ತಾರೆ. ಅವನು ಯಾವುದೋ ಒಂದು ದಾರಿಯಲ್ಲಿ ಒಂದು ವಿಷಯವನ್ನು ನೋಡ್ದ, ಒಂದು ವಸ್ತುವನ್ನು ನೋಡ್ದ, ಅವನಿಗೆ ಯಾವುದು ಯಾವುದು ನೀವು ಹೊರಗಿನದು, ಅದು ಸಿದ್ಧಾಂತಗಳು ಇರ್ಬೋದು, ಅವ್ರು ಹೇಳೋ ಮಾತು ಇದು, ನಾನು ಮಾತಲ್ಲ, ಆ ಸಿದ್ಧಾಂತಗಳಿರ್ಬೋದು ಅಥವಾ ಬೇರೆ ಯಾವುದೋ ಒಂದು ವಿಷಯದಿಂದ ಪ್ರೇರೇಪಣೆ ಪಡೆದಿರ್ಬೋದು, ಅದು ಯಾವುದೂ ಇಲ್ಲ. ಅದ್ಯಾವುದು ಇಲ್ಲದೆ ಶುದ್ಧಾಂತಕರಣದಲ್ಲಿ ವಿಚಾರವನ್ನು ಮುಟ್ಟಿ ಶುದ್ಧಾಂತಕರಣದಲ್ಲಿ ಅವನ ಕಾವ್ಯ ವ್ಯಕ್ತ ಆಗುತ್ತೆ. ಅವ್ರ ಮಾತುಗಳನ್ನು ಹೇಳ್ತೀನಿ ನೋಡಿ. ನಿರ್ಬಂಧಗಳಿಂದ ನಮ್ಮ ಕವಿಗಳು ಆಗಾಗ್ಗೆ ಹೊರಗಡೆ ಬರ್ತಾರಲ್ಲ, ಅವಾಗ ನಿಜವಾದ ಕವಿತೆ ಬರೀತಾರೆ. ನಿರ್ಬಂಧ ಹೊತ್ಕೊಂಡೇ ಓಡಾಡ್ತಿರ್ತಾರೆ, ಸಂಸಾರದ ನಿರ್ಬಂಧ, ಸಾಮಾಜಿಕ ನಿರ್ಬಂಧ, ಯಾರೋ ಹೇಳಿದಂತಹ. ನನಗೊಂದು ಮಾತು ಹೇಳ್ದ ಇವನು ಚಾಂದ್, ಬಹಳ ಮುಖ್ಯವಾದ ಮಾತು ಅದು, ನಾನು ತಿದ್ದಕ್ಕೆ ಹೋಗಲಿಲ್ಲ ಅಂತ. ನಾನು ಯಾರನ್ನೂ ತಿದ್ದಲ್ಲ. ಯಾಕೆ ತಿದ್ದಲ್ಲ ಅಂದರೆ ಆ ಸಹಜ ಕವಿನ ಅಸಹಜ ಮಾಡೋದಕ್ಕೆ ನನಗೆ ಹಕ್ಕಿಲ್ಲ. ಅದು ತಿದ್ದಿ ನನ್ನನ್ನು ಯಾರೋ ಉದ್ಧಾರ ಮಾಡಿದರು ಅಂತ ತಿಳ್ಕೊಂಡ್ರೆ ಅವರು ನಿಮ್ಮನ್ನು ಅಸಹಜ ಮಾಡಿದ್ದಾರೆ ಅಂತ.
ನೀನು ಒಳಗಿಂದ ಹೇಗೆ ಕವಿಯಾಗಿ ವ್ಯಕ್ತವಾಗ್ತಿದ್ಯೋ ಹಾಗೇ ವ್ಯಕ್ತ ಆಗಬೇಕು ಅನ್ನೋದು ನನ್ನ ಯಾವತ್ತಿನ ನಿಲುವು. ಯಾಕೆಂದರೆ ನನ್ನ ಒಳಗಡೆ ಇರುವ ಪಕ್ಷಪಾತ ಬುದ್ಧಿ, ನನ್ನೊಳಗಿನ ಹೇರಿಕೆಗಳು, ನನ್ನ ಚಿಂತನೆಗಳೆಲ್ಲ ಯಾರ ಮೇಲೆ ಹಾಕ್ಬಿಡ್ತೀನಿ ನಾನು ತಿದ್ದಕ್ಕೆ ಹೋದ ತಕ್ಷಣನೇ? ಅದು ತನ್ನ ಒಳಗಿನ ಅಂತಃಕರಣದಿಂದ ಬಂದ ಕವಿತೆಗೆ ನನ್ನ ಉಪಾಧಿಗಳನ್ನು ಹೇರಬಾರ್ದು. ಹಾಗೆ ಹೇರಿದ ತಕ್ಷಣ ಅವನ ಕವಿತೆ ಸ್ವಾತಂತ್ರ್ಯವನ್ನು ಕಳ್ಕೊಂಡು, ನೆಕ್ಸ್ಟ್ ಟೈಮು ಅವನು ಬರೀಬೇಕಾದ್ರೆ ನಾನು ಹೀಗೆ ಬರೀಬೇಕೇನೋ ಅಂತ ಆಲೋಚನೆ ಮಾಡಕ್ಕೆ ಶುರು ಮಾಡ್ತಾನೆ. ಹಾಗೆ ಯಾವುದೇ ಹೇರಿಕೆಗಳಿಲ್ಲದೆ ಕವಿತೆಯನ್ನು ಬರೆಯೋಕ್ಕೆ ಸಾಧ್ಯ.